ಅಂದರೆ ಸರ್ ಡೆಫಿನೆಟ್ಲಿ ಇದೊಂದು ಪೊಲಿಟಿಕಲ್ ಸಿನಿಮಾನೇ ಸರ್, ಅಂದರೆ ಇದು ನಮ್ಮ ನೆಲಮೂಲದ ಕತೆ, ಅಂದರೆ ಯಾರು ಇವತ್ತಿನವರೆಗೂ ಟಚ್ ಮಾಡಿದಿರೋ ಅಂತ ಕತೆ. ನೀವು ಆಗಲೇ ನೋಡಿರ್ಬೋದು ಅಂದರೆ ಇದರಲ್ಲಿ ಭೂ ಸುಧಾರಣೆ ಕಾಯ್ದೆ ಬಗ್ಗೆನೂ ಮಾತಾಡಿದ್ದೀವಿ, ಸೊ ಇದರಲ್ಲಿ ಅಟ್ರಾಸಿಟಿ ಆ್ಯಕ್ಟ್ ಬಗ್ಗೆನೂ ಮಾತಾಡಿದ್ದೀವಿ. ನೀವು ನೋಡ್ತಾ ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ವಿಷಯಗಳಿದ್ದಾವೆ. ಸೊ ಅಂದರೆ ಒಂದು ಬೇರೆ ಥರದ್ದು ಜಾನರ್ ಸಿನಿಮಾ ಅಂದರೆ ನಮ್ಮದು ಸರ್ ಖಂಡಿತವಾಗ್ಲೂ ಸೊಲ್ಯೂಷನ್ ಇರುತ್ತೆ ಸರ್. ಅಂದರೆ ಈಗ ಈ ಸೊಸೈಟಿಲಿ ಆಗ್ತಿರುವಂಥ ದೌರ್ಜನ್ಯಗಳನ್ನ ಇವತ್ತು ಸಿನಿಮಾ ಅನ್ನೋದು ಬರೀ ಸಿನಿಮಾಗಳು ಬಿಡ, ಅದೊಂದು ಪೊಲಿಟಿಕಲ್ ಇಶ್ಯೂ ಕೂಡ ಆಗಿದೆ. ಅಂದರೆ ಸಮಾಜದಲ್ಲಿ ಇವತ್ತು ಸಿನಿಮಾ ಅನ್ನೋದು ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿದೆ ಜನಗಳಲ್ಲಿ ಅನ್ನೋದನ್ನು ನಾವು ತುಂಬ ಸಿನಿಮಾಗಳು ನೋಡ್ತಾನೆ ಬಂದಿದ್ದೀವಿ. ಸೊ ಹಂಗಾಗಿ ಡೆಫಿನೆಟಾಗಿ ಇದೊಂದು ಸಿನಿಮಾ ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಯಾಕೆಂದರೆ ಸೊ ನನಗೆ ಸ್ವಲ್ಪ ಪಾರಂಜಿದವರು ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ರೆ ಅವ್ರ ಇನ್ಫ್ಲುಯೆನ್ಸ್ ನನಗೆ ತುಂಬ ಇದೆ ಸಿನಿಮಾ ಮಾಡೋದಕ್ಕೆ. ಸೊ ಅವರೊಂಥರ ಇನ್ಸ್ಪಿರೇಷನ್ ನನಗೆ. ಸೊ ಅವ್ರ ದಾರಿಲೇ ಸೊ ಇದೊಂದು ಈ ಥರದೊಂದು ಸಿನಿಮಾ ಮಾಡಬೇಕು, ಅದರಲ್ಲೂ ಸೊಸೈಟಿಲಿ ಇದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ ಸಿನಿಮಾ ಮಾಡಬೇಕು ಅಂತೇಳಿ ಈ ಕಂಟೆಂಟು ಸುಮಾರು 2 ವರ್ಷ ಮಾಡ್ಕೊಂಡು ಮಾಡಿರೋದು. ಡೆಫಿನೆಟಾಗಿ ಇದೊಂದು ಬೇರೆ ಥರದ ಕಂಟೆಂಟ್ ಆಗುತ್ತೆ ಸರ್. ಅಂದರೆ ನಾವು ಆ್ಯಕ್ಚುಲಿ ಇಲ್ಲಿವರೆಗೂ ಕನ್ನಡ ಮಾತ್ರ ಮಾಡಬೇಕು ಅಂತ ಅಂದ್ಕೊಂಡು, ಟು ಬಿ ಫ್ರ್ಯಾಂಕ್. ಸೊ ನಮಗೆ ಈಗ ಬೇರೆ ಬೇರೆ ಲ್ಯಾಂಗ್ವೇಜಸಿಂದನೂ ಆಫರ್ಗಳು ಬರ್ತಾ ಇದೆ. ಇಲ್ಲ ಇನ್ಫ್ಯಾಕ್ಟ್ ಒಂದಷ್ಟು ನಮಗೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಬಂದು ನೋಡಿ, ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಂದು ಏನಂದ್ರೆ ಹಿಂದಿ ಕಂಪ್ನಿಯವರು ಒಂದು ಕಂಪ್ನಿ ಪ್ರತಿಷ್ಠಿತ ಒಂದು ಕಂಪ್ನಿಯವರು ಮನೆ ನಮ್ಮದು ಕೋರ್ಟ್ ಡ್ರಾಮಾ ಶೂಟ್ ಆಗಿರೋದು ನೋಡಿ ತುಂಬ ಇಂಪ್ರೆಸ್ ಆಗಿ, ಸೊ ಇಲ್ಲ ಇದೊಂದು ಡಿಫ್ರೆಂಟ್ ಆಗಿದೆ ಕಂಟೆಂಟ್ ಅಂತೇಳಿ. ಸೊ ನೆಕ್ಸ್ಟ್ ವೀಕಲ್ಲಿ ಒಂದು ಮೀಟಿಂಗ್ ಇದೆ. ಸೊ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಇದು ಸಿನಿಮಾ ಕನ್ನಡದಲ್ಲಿ ಅಂತಲೇ ಅಂದ್ಕೊಂಡಿದ್ದೀವಿ, ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ ಹೋದರೂ ಇದಿಲ್ಲ ಸರ್. ಯಾಕೆಂದರೆ ಸಿನಿಮಾಗಿದು ಇದು ಹೊಸಬ್ರು ಅಂತ ಎಲ್ಲ ಹೊಸಬ್ರು ಇರ್ಬೋದು, ಬಟ್ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ, ಎಲ್ಲೂ ಕಾಂಪ್ರಮೈಸ್ ಆಗಿದೆ ಬಜೆಟ್ ವೈಸು, ಎಲ್ಲೂ ಕಾಂಪ್ರಮೈಸ್ ಆಗಿದೆ. ಸೊ ಆಲ್ರೆಡಿ 3 ಸಿಯರ್ ಆಗಿದೆ, ಇನ್ನೂ ಇನ್ನೊಂದು ರೀಚ್ ಆಗುತ್ತೆ. ಸೊ ಒಂದು ಹೊಸಬ್ರು ಇಷ್ಟು ದೊಡ್ಡ ಬಜೆಟಲ್ಲಿ ಮಾಡಿದ್ದೀವಿ, ಅದರಲ್ಲೂ ಕಂಟೆಂಟ್ ಮೇಲೆ ತುಂಬ ಒತ್ತು ಕೊಟ್ಟು ಮಾಡಿದ್ದೀವಿ. ಡೆಫಿನೆಟಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಯಾರಲ್ಲ ಸರ್? ಇಲ್ಲ ಸರ್, ಇಲ್ಲ. ಆದರೆ ಸೈದ್ಧಾಂತಿಕ ವಿಚಾರಗಳಾಗಿ ಇವರಿಗೆ ಮದುವೆ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂದರೆ ಈ ಸಿನಿಮಾದಲ್ಲಿ ಕುವೆಂಪು ಅವ್ರದ್ದು ಮಂತ್ರ ಮಾಂಗಲ್ಯದ ಮುಖಾಂತರ ಹುಡುಗ ಗಂಡ ಹೆಂಡತಿ ಮದುವೆ ಆಗುತ್ತೆ. ಸೊ ಆ ರೀತಿ ಮಾಡಿದ್ದು ಅದೊಂದು ನಮಗೆ ತುಂಬ ನಾನು ಆ್ಯಕ್ಚುಲಿ ಅದೇ ರೀತಿ ಮದುವೆ ಆಗೋದು ಆಸೆ. ಸೊ ಹಾಗಾಗಿ ಅದನ್ನು ಮಾಡಿದ್ದು ಈ ಸಿನಿಮಾದಲ್ಲಿ ಸರ್. ಖಂಡಿತವಾಗ್ಲಿದೆ ಸರ್, 3 ಸಾಂಗ್ ಇದೆ ಸರ್, 3 ಸಾಂಗ್ ಇದೆ. ಸೊ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಸಾಂಗ್, ಸದ್ಯದಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡ್ತೀವಿ. ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ರೊಮ್ಯಾನ್ಸ್ ಇದೆ, ಲವ್ ಇದೆ, ಆಕ್ಷನ್ ಇದೆ, ಎಮೋಷನ್ಸ್ ಇದೆ, ಎಲ್ಲ ಇದೆ. ಅಲ್ಲ ಅದಕ್ಕೂ ಮುಂಚೆ ಆಗುತ್ತೆ ಸರ್, ಅಲ್ಲ ಮದುವೆ ಆದ್ಮೇಲೆ ಆಗಲ್ಲ ಅಂತೇನಿಲ್ಲ, ಅವಾಗ್ಲೂ ಆಗುತ್ತೆ. ನಾವೆಷ್ಟು ತೋರ್ಸಕ್ ಸಾಧ್ಯ ಅಷ್ಟು ತೋರಿಸಿ ಸರ್. ಮದುವೆ ಆದ್ಮೇಲೆ ರೊಮ್ಯಾನ್ಸ್ ಅಂದ್ರೆ ನಮ್ದ್ರಲ್ಲಿ ಕೊರಿಯೋಗ್ರಫಿ ಎಲ್ಲ ಏನಿಲ್ಲ, ನಮ್ಮ ನಿಮ್ಗೆ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತೀವಿ ಸರ್, ತುಂಬಾ ಚೆನ್ನಾಗಿ. ಸಾರಿ ಟು ಡಿಸ್ಟರ್ಬ್, ಬಟ್ ನನಗೆ ಈ ನಮ್ದು ಸಾಂಗ್ ಶೂಟ್ ಏನು ನಡೀತಿತ್ತು ಆ ಟೈಮಲ್ಲಿ ನಾನು ರಾಕೇಶ್ ಡಿಸ್ಕಸ್ ಮಾಡ್ತಿದ್ವಿ, ಇದು ಡೆಫಿನೆಟ್ ಆಗಿ ಅರುಣ್ ಸರ್ ಏನೋ ಒಂದು ಸ್ಟೋರಿ ಇದೆ ಹಿಂದೆಗಡೆ. ಸೊ ಆ ಇಂಪ್ರೆಷನ್ ಮೇಲೆ ಮಾಡ್ತಿದ್ದಾರೆ. ಒಂದು ಸ್ಮೈಲ್ ಕೊಡ್ಬೇಕಾದ್ರೆ ಹೇಳ್ತಾರೆ ಹಿಂಗಲ್ಲ ಹಿಂಗೆ ನೋಡ್ಬೇಕು ಅಂತ ಹೇಳಿ. ಡೈರೆಕ್ಟರ್ ಅಂದ್ಮೇಲೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ನಾವು ಹೇಳ್ಕೊಡಕ್ಕಾಗಲ್ಲ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇಟ್ಕೊಂಡೇ ಮಾಡ್ಬೇಕಾಗುತ್ತೆ. ಹೌದು ಸರ್, ಅಂದ್ರೆ ನಾನು ಅದೇ ಇದರಿಂದ ಬೆಳ್ಕೊಂಬಂದಿರೋದ್ರಿಂದ ನಾನು ಅದನ್ನೆಲ್ಲ ಕಣ್ಣಲ್ಲಿ ನೋಡಿ. ಸಮಾಜದಲ್ಲಿ ನಡೀತಿರೋ ಎಷ್ಟೋ ನೈಜ ಕಥೆಗಳು. ಸರ್, ಇನ್ನೊಂದೇನಂದ್ರೆ ಪಾರಂಜಿತ್ ಅವ್ರ ಟೀಮಲ್ಲಿ ಇರ್ತಕ್ಕಂಥ 3 ಜನ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸಾರ್ಪಾಟ ಸಿನಿಮಾ ಕಾಸ್ಟ್ಯೂಮ್ ಡಿಸೈನರ್, ನಮ್ಮ ಸಿನಿಮಾ ಕಾಸ್ಟ್ಯೂಮ್ ಡಿಸೈನರ್, ಆಮೇಲೆ ಕ್ಯಾಮರಾಮನ್ ಆ್ಯಕ್ಚುಲಿ ಫಸ್ಟ್ ಕನ್ನಡ ಕ್ಯಾಮರಾಮನ್ ಇದ್ದರು. ಸೊ ನನಗೆ ಅಲ್ಲಿ ಸ್ವಲ್ಪ ಬೇರೆ ಥರದ ಕನೆಕ್ಷನ್, ಅಂದರೆ ನನಗೆ ಸ್ವಲ್ಪ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿ ಬೇಕಾಗಿದ್ದು. ಸೊ ಹಂಗಾಗಿ ಚೇಂಜಸ್ ಮಾಡಿದ್ವಿ. ಆ್ಯಕ್ಚುಲಿ ಮಾರಂಜಿ ಸರ್ ಟೀಮ್ ಅವರ ಕ್ಯಾಮರಾಮ್ಯಾನ್. ಆ್ಯಂಡ್ ಇನ್ಫ್ಯಾಕ್ಟ್ ಇದನ್ನು ತಮಿಳು ಕೂಡ ನೀಲಂ ಪ್ರೊಡಕ್ಷನಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಆರ್ ಗೋಯಿಂಗ್ ಅಂದರೆ ರಿಲೀಸ್ ಮಾಡೋಣ ಅಂತ. ಸೊ ಅದೇ ಪರಿಹಾರಿಂ ಪೆರುಮಾಳ ಅಂತ ಒಂದು ಸಿನಿಮಾ ಮಾಡುತ್ತೆ ಅವ್ರ ಪ್ರೊಡಕ್ಷನಲ್ಲಿ. ಸೊ ಈಗ ಅದನ್ನು ಅದೇ ನಾನು ಹೇಳಿದ್ನಲ್ಲ, ಕನ್ನಡ ಅಂತ ಅಂತ ಅಂದ್ಕೊಂಡಿದ್ವಿ, ಬಟ್ ಈಗ ಇದು ಬೇರೆ ಬೇರೆ ಸ್ವಲ್ಪ ಗ್ರಾಫ್ ದೊಡ್ಡದಾಗ್ತಾ ಹೋಗ್ತಾ ಇದೆ ಸರ್. ಸರ್ ಆ್ಯಕ್ಚುಲಿ ಕನ್ನಡ ಅಂತ ಅಂದ್ಕೊಂಡಿರೋದು ಈಗ ತಮಿಳಿನಿಂದ ಸರ್, ತಮಿಳು, ಹಿಂದಿ ಮತ್ತು ತೆಲುಗು, ಮಲಯಾಳಂ ಇನ್ನೂ ಬಂದಿಲ್ಲ, ಸುಮ್ಮನೆ ಸುಳ್ಳೆಲ್ಲ ಹೇಳಲ್ಲ. ಬಟ್ ತಮಿಳು, ತೆಲುಗು, ಹಿಂದಿ, ಆಮೇಲೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಕೂಡ ದೊಡ್ಡ ಮಟ್ಟಕ್ಕೆ ಆಫರ್ ಆಗಿದೆ. ಸೊ ಇನ್ಫ್ಯಾಕ್ಟ್ ವಿಕ್ರಮ್ ಸರ್ ಕೂಡ ಫೈಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ವಿಕ್ರಮ್ ಅವರೇ ಸರ್, KGF ಫೈಟ್ ಮಾಸ್ಟರ್, KGF ಕಾಂತಾರ, ಮತ್ತೆ ಥ್ರಿಲ್ಲರ್ ಮಂಜು ಸರ್ ಫೈಟ್ ಮಾಡಿದ್ದಾರೆ. ಆಮೇಲೆ ತುಂಬ ರಿಯಲಿಸ್ಟಿಕ್ ಫೈಟ್ಸ್, ನಮ್ಮದು ನಮ್ಮ ಸಿನಿಮಾದಲ್ಲಿ ಯಾವುದೇ ರೋಪ್ಸ್ ಯೂಸ್ ಮಾಡಿ